ॐ गं गणपतये नमः श्रीगुरुभ्यो नमः हरिः ॐ नमस्कारः ॐ बृहद्रूपाय नमः विष्णुसहस्रनामद 272ನೆಯ ನಾಮ ಬೃಹದ್ರೂಪಃ ಬೃಹತ್ ಮಹತ್ ವರಾಹಾದಿರೂಪಂ ಅಸ್ಯ ಇತಿ ಬೃಹದ್ರೂಪಃ ಬೃಹತ್ ಅಂದ್ರೆ ದೊಡ್ಡದಾದ ಭೂಮಿಯನ್ನು ಎತ್ತುವ ವರಾಹವೇ ಮುಂತಾದ ರೂಪವು ಭಗವಂತನದು ಹೀಗಾಗಿ ಭಗವಂತನನ್ನ ಬೃಹದ್ರೂಪಃ ಎಂಬುದಾಗಿ ಕರಿತಾ ಇದ್ದಾರೆ. ಮುಗಿಲೆತ್ತರಕ್ಕೆ ಬೆಳೆದ ಹಿರಿಯ ರೂಪದವನು ಭಗವಂತ, ಹೀಗಾಗಿ ಬೃಹದ್ರೂಪಃ. ಬಲಿಚಕ್ರವರ್ತಿಯ ಬಳಿಯಲ್ಲಿ ವಾಮನ ರೂಪಿಯಾಗಿ ಬಂದ ಭಗವಂತ ದಾನವನ್ನು ಕೇಳಿ ನಂತರ ತ್ರಿವಿಕ್ರಮನಾಗಿ ಬೃಹದ್ರೂಪಿಯಾಗಿ ಬೆಳೆಯುತ್ತಾನೆ. ಹೀಗಾಗಿ ಭಗವಂತ ಬೃಹದ್ರೂಪಃ. ವೈವಸ್ವತ ಮನುವಿಗೆ ಚಿಕ್ಕ ಮೀನಿನ ರೂಪದಲ್ಲಿ ಕಾಣಿಸಿಕೊಂಡು ನಂತರ ಮಹಾಮತ್ಸ್ಯವಾಗಿ ದರ್ಶನ ಕೊಡುತ್ತಾನೆ ಭಗವಂತ. ಹೀಗಾಗಿ ಬೃಹದ್ರೂಪಃ. ಅರ್ಜುನನಿಗೆ ಸಾರಥಿಯಾಗಿ ಇದ್ದ ಕೃಷ್ಣ ತನ್ನ ವಿಶ್ವರೂಪವನ್ನ ಅರ್ಜುನನಿಗೆ ತೋರಿಸ್ತಾನೆ. ಹೀಗಾಗಿ ಭಗವಂತ ಬೃಹದ್ರೂಪಃ. ಚಿಕ್ಕ ಮಗುವಿನ ರೂಪದಲ್ಲಿ ಇದ್ದ ಕೃಷ್ಣ ತನ್ನ ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡವನ್ನ ತೋರಿಸುತ್ತಾನೆ. ಹೀಗಾಗಿ ಭಗವಂತ ಬೃಹದ್ರೂಪಃ. ಅತ್ಯಂತ ಚಿಕ್ಕ ವಸ್ತುವಿಗಿಂತಲೂ ಚಿಕ್ಕದಾಗಿಯೂ ಭಗವಂತ ಇದ್ದಾನೆ. ಅತ್ಯಂತ ದೊಡ್ಡ ವಸ್ತುವಿಗಿಂತಲೂ ದೊಡ್ಡದಾಗಿಯೂ ಭಗವಂತ ಇದ್ದಾನೆ. ಎಲ್ಲೆಲ್ಲಿಯೂ ವ್ಯಾಪಿಸಿಕೊಂಡಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ಬೃಹದ್ರೂಪಃ ಎಂಬುದಾಗಿ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಓಂ ಬೃಹದ್ರೂಪಾಯ ನಮಃ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಎಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಲಿಸಿದ ಭಗವಂತನಿಗೆ ಸರ್ವಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.